ಮನೆಚ್ಚಿನ ಗೀತಾ, ಎಲ್ಲರಿಗೂ ನಮಸ್ಕಾರ ಫ್ರೆಂಡ್. ಇವತ್ತು ಏನು ಅಂತ ನಿಮ್ಗೆ ಗೊತ್ತಿಲ್ಲ, ಬಟ್ ಇವರು ಏನು ಐಸ್ ಕ್ಯೂಬ್ ಮಾಡೋದು ಟ್ರೈ ತಂದಿದ್ದಾರೆ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ. ಇವತ್ತು ಬ್ಯೂಟಿಷಿಯನ್ ಕ್ಲಾಸಸ್ ಹೇಳ್ಕೊಡ್ಬೇಕು. ಅದಕ್ಕಿಂತ ಮೊದಲು ನಾನು ಸ್ಕ್ರಬ್ ಯಾವ ಥರ ಮಾಡೋದು ನಮ್ಮ ಸ್ಕಿನ್ನಿಗೆ ಅಂತ ತಿಳಿಸ್ಕೊಡ್ತೀನಿ. ಅಂದರೆ ನೆಕ್ಸ್ಟ್ ನಾನು ಹೋಗ್ತಾ ಹೋಗ್ತಾ ಸ್ಕಿನ್ನಿಗೆ ಯಾವ ಥರ ಮಸಾಜ್ ಮಾಡೋದಂತ ಹೇಳಬೇಕಾಗುತ್ತೆ. ಅದ್ರಿಗೋಸ್ಕರ ನಾನು ಇವತ್ತು ಫಸ್ಟ್ ಒನ್ ಹೇಳ್ಕೊಡ್ತಾ ಇರೋ ಮೆಥಡ್ ಇದು. 5 ವರ್ಷ ಮೇಲ್ಪಟ್ಟವ್ರು ಯಾರು ಬೇಕಾದ್ರೂ ಸ್ಕ್ರಬ್ ಮಾಡ್ಬೋದು, ಬೆಳಗ್ಗೆ ಮತ್ತು ರಾತ್ರಿ. ಬೆಳಗ್ಗೆ ಮತ್ತು ರಾತ್ರಿ ಅಂದರೆ ಡೇ ಆ್ಯಂಡ್ ನೈಟ್, ಎರಡಲ್ಲಿ ಯಾವುದಾದ್ರೂ ಒಂದು. ಅಂದರೆ ಬೆಳಗ್ಗೆ ಮನೇಲಿ ಇದ್ದವರು ಬೆಳಗ್ಗೆನೂ ಮಾಡ್ಕೊಳ್ಳಿ, ರಾತ್ರಿನೂ ಮಾಡ್ಕೊಳ್ಳಿ. ಇವಾಗ ನಾವೆಲ್ಲ ಜಾಬಿಗೆ ಹೋಗೋರು, ನಾವೆಲ್ಲರೂ ಅಂದರೆ ಕೆಲವೊಬ್ಬರು ಜಾಬಿಗೆ ಹೋಗ್ತಾರೆ, ಕೆಲವೊಬ್ಬರು ಜಾಬಿಗೆ ಹೋಗೋಲ್ಲ. ಅವ್ರೇನು ಮಾಡಿ, ಜಾಬಿಗೆ ಹೋಗೋರು ಏನು ಮಾಡಿ, ಇದನ್ನು ನೈಟ್ ಅಪ್ಲೈ ಮಾಡಿ. ಅದು ಯಾವ ಥರ ಅಪ್ಲೈ ಮಾಡೋದಂತ ಹೇಳ್ತೀನಿ. ನೆಕ್ಸ್ಟ್ ಇದು ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಬ್ಯೂಟಿಷಿಯನ್ ಕ್ಲಾಸಸ್ಸಲ್ಲಿ ಇದು ಬರುತ್ತೆ. ನಮ್ಮ ಸ್ಕಿನ್ನು ಚೆನ್ನಾಗಿದ್ದರೆ ನಮ್ಮ ಸ್ಕಿನ್ ನೋಡೇ ಗೊತ್ತಿರ್ಬೋದು. ನಾನು ಹೇಳಿದ್ದೆ ಲಾಸ್ಟ್ ಟೈಮ್ ನಿಮಗೆ, ಒಣ ದ್ರಾಕ್ಷಿ ನೆನೆಸಿಟ್ಟಿರೋದು. ಇದು ಒಂದು 4 ಅವರ್ ನೆನೆಸಿಟ್ಟಿದ್ದೀನಿ ಬಿಸಿನೀರಲ್ಲಿ. ಸ್ವಲ್ಪ ನೀರಲ್ಲಿ ನೆನೆಸಿಡ್ಬೇಕಾಗುತ್ತೆ, ಕಲರ್ ಇಷ್ಟು ಬಿಟ್ಟಿದೆ ಅದು. ಇಲ್ಲಿ ನೋಡಿ, ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ನೀರು ಜಾಸ್ತಿನೇ ಆಯಿತು. ಈಗ ನಾನೇನು ಮಾಡ್ತಾಯಿದ್ದೀನಿ, ಇದು ನೋಡಿ, ಸ್ವಲ್ಪ ಕೈಯಲ್ಲಿ ಗೀಚ್ಕೋಬೇಕಾಗುತ್ತೆ. ಈ ಥರ ಕೈಯಲ್ಲಿ ಗೀಚ್ಕೋಬೇಕಿದ್ದು ಅಂದರೆ ಸ್ವಲ್ಪ ರಸ ಬಿಡುತ್ತೆ. ಅದು 4 ಅವರ್ ಮಾಡಿಟ್ಟರೆ ಅಂದರೆ 4 ಅವರಲ್ಲಿ 4 ತಾಸು ಅಂದರೆ 4 ಗಂಟೆ ಕಾಲ ನೀವು ನೆನೆಸಿಡ್ಬೇಕಿದ್ದು ಒಣ ದ್ರಾಕ್ಷಿ. ಇದನ್ನ ಕೈಯಲ್ಲಿ ಈ ಥರ ಪ್ರೆಸ್ ಮಾಡ್ಕೋಬೇಕು. ಮಿಕ್ಸಿ ಜಾರಲ್ಲಿ ಹಾಕೋಕ್ಕೆ ಹೋಗಬೇಡಿ, ಕೈಯಲ್ಲೇ ಮಾಡ್ಕೊಳ್ಳಿ ಸಾಕು ನಿಮಗೆ. ನಾನು 12 ದಿನದ್ದು ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಜಾಸ್ತಿ ಸ್ಟೋರ್ ಮಾಡಿ ಇಟ್ಕೋಬೇಡಿ. ನಾನು ನೈಟ್ ಮಾತ್ರ ಅಪ್ಲೈ ಮಾಡ್ತೀನಿ ಇದು. ಡೇ ನನಗೆ ಟೈಮ್ ಸಿಗೋಲ್ಲ, ಅದ್ರಿಗೋಸ್ಕರ. ಮನೇಲಿರೋರು ಇದ್ದರೆ ಏನು ಮಾಡಿ, ಡೇನೂ ಯೂಸ್ ಮಾಡಿ, ನೈಟು ಯೂಸ್ ಮಾಡಿ, ಚೆನ್ನಾಗಿ ಗ್ಲೋ ಬರುತ್ತೆ. ಫಸ್ಟ್ ಒನ್ ಬ್ಯೂಟಿಷಿಯನ್ ಕ್ಲಾಸಸ್ಸಲ್ಲಿ ನಾ ಹೇಳ್ಕೊಡ್ತಾ ಇರೋದು ನಮ್ಮ ಸ್ಕಿನ್ನು ಸ್ಕ್ರಬ್. ನಮ್ಮ ಸ್ಕಿನ್ನನ್ನು ನಾವು ಯಾವ ಥರ ಇಟ್ಕೋಬೇಕಂತ ನಾ ಹೇಳ್ಕೊಡ್ತಾ ಇದ್ದೀನಿ. ಇದು ಚೆನ್ನಾಗಿ ಯೂಚ್ ಆಗಿದೆ ಫ್ರೆಂಡ್. ಇದು ಇದೊಂದು ಸೈಡ್ ಇಟ್ಬಿಡೋಣ ನಾವು. ಈಗ ಅದಕ್ಕೆ ಬೇಕಾಗಿದ್ದನ್ನು ನಾ ಹೇಳ್ತೀನಿ ನಿಮಗೆ. ರೋಸ್ ವಾಟ್ರ್ ಬೇಕು, ಒಳ್ಳೆ ಕಂಪ್ನಿ ಇರಬೇಕು, ನಿಮ್ಮ ಇಷ್ಟ ಅದು. ಯಾವ ಕಂಪ್ನಿ ಬೇಕಾದರೂ ತಗೊಳ್ಳಿ. ನಾನು ತಗೊಳ್ತಾ ಇರೋದು ಡಾಬರ್ ಅಂತ. ಚೆನ್ನಾಗಿ ಬರುತ್ತೆ ಇದು, ತುಂಬ ಗ್ಲೋ ಬರುತ್ತೆ ಸ್ಕಿನ್ನು. ಮತ್ತು ಗುಡ್ ಲೈಫ್ ಹಾಲು ಹೇಳಿದ್ದೆಯಲ್ಲ ಮಿಲ್ಕ್, ನಾನು ಗುಡ್ ಲೈಫ್ ತಗೊಳ್ಳಿ. ಹಸಿ ಹಾಲು ಇರಬೇಕು, ಬಿಸಿ ಮಾಡಿ ಹಾಲು ಯಾವುದೇ ಕಾರಣಕ್ಕೂ ತಗೊಳಕ್ಕೆ ಹೋಗಬೇಡಿ, ಹಸಿ ಹಾಲೇ ಇರಬೇಕು. ನೆಕ್ಸ್ಟು ಕಡಲೆ ಹಿಟ್ಟು ಬೇಕು, ಅಕ್ಕಿ ಹಿಟ್ಟು. ಅಕ್ಕಿ ಹುರಿದ್ಬಿಟ್ಟು ಪುಡಿ ಮಾಡಿರೋದು, ಅಂಗಡಿಯಿಂದ ತಂದಿರೋದು ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇದು ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ರಾತ್ರಿ ಹೊತ್ತು ಏನು ಮಾಡಿ, ನೆಲದ ಮೇಲೆ ಒಂದು ತೆಳು ಬಟ್ಟೆ ಮೇಲೆ ಆರ್ಸಕ್ಕೆ ಅಕ್ಕಿ ಅಂದರೆ ಒಣಗಬೇಕದು. ಬೆಳಗ್ಗೆ ಏನಷ್ಟರಲ್ಲಿ ಒಣಗಿರುತ್ತೆ, ಸ್ವಲ್ಪ ಅದನ್ನು ಹುರಿಯಿರಿ. ಹುರಿಬೇಕಂದರೆ ಡ್ರೈ ಆಗಿ ಹುರಿಬೇಕು ಹಂಚ ಮೇಲೆ, ಅಥವಾ ಕಡಾಯಿಯಲ್ಲಿ ಹುರಿಯಿರಿ. ಹುರಿದ ನಂತರ ಮಿಕ್ಸಿಯಲ್ಲಿ ಫೌಡ್ರ್ ಮಾಡಿ, ಫೌಡ್ರ್ ಮಾಡಿ ನಂತರ ನೀವು ಟೀ ಎಲ್ಲ ಫಿಲ್ಟ್ರ್ ಮಾಡ್ತೀರಲ್ಲ ಅದರಲ್ಲಿ ಫಿಲ್ಟ್ರ್ ಮಾಡಿದ್ರೆ ಈ ಥರ ಬರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್, ಚೆನ್ನಾಗಿ ಸ್ಮೂತಾಗಿ ಬಂದಿದೆ. ಮನೇಲಿ ಮಾಡಿದಂಥದ್ದೇ ತೊಗೋಬೇಕು, ರೆಡಿಮೇಡ್ ಯಾವುದೇ ಕಾರಣಕ್ಕೂ ತೊಗೊಳಕ್ಕೆ ಹೋಗಬೇಡಿ. ಫೋನ್ ಬಂತು, ಅದ್ರಿಗೋಸ್ಕರ. ಇಲ್ಲಿ ನೋಡಿ, ಇದನ್ನು ನೋಡಿ ನಾನು ಮಾಡಿರೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಸ್ಮೂತಾಗಿ ಬಂದಿದೆ. ಇದೇ ಥರ ಇರಬೇಕು. ಒಂದು ಪ್ಲೇಟ್ ಬೇಕು, ಒಂದು ಸ್ಪೂನ್ ಬೇಕು, ಅಷ್ಟೇ ಸಾಕು. ರೋಸ್ ವಾಟರ್ ಅಂತೂ ಡೇಟ್ ನೋಡೇ ತೊಗೋಬೇಕಾಗುತ್ತೆ ನೀವು. ಇದು 45 ರುಪೀಸ್ ಅಷ್ಟೇ ನಿಮಗೆ ಸಿಗುತ್ತೆ. ಹೊರಗಡೆ ಬಿಗ್ ಸೈಜು, ಸ್ಮಾಲ್ ಸೈಜ್ ಎಲ್ಲ ಸಿಗುತ್ತೆ. ಡಾಬರ್ದೇ ತೊಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಕಂಪ್ನಿ ಮಾತ್ರ, ತುಂಬ ಗ್ಲೋನೂ ಬರುತ್ತೆ. ಇವಾಗ ಮಾಡೋ ವಿಧಾನ ನೋಡ್ಕೊಳ್ಳೋಣ, ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ನಾವು. ಫಸ್ಟ್ ಒಂದು ಪ್ಲೇಟ್ ತೊಗೊಳ್ತೀನಿ, ಅಕ್ಕಿ ಹಿಟ್ಟು ಒಂದೇ ಸ್ಪೂನ್ ತೊಗೊಳ್ತೀನಿ, ಒಂದು ಸ್ಪೂನ್ ಸಾಕು ಅಕ್ಕಿ ಹಿಟ್ಟು. ನೀವು ಸಾರಿ, ಒಂದು ಸ್ಪೂನ್ ತೊಗೊಳಿದೆ, ಇವಾಗ ಇನ್ನೊಂದು ಸ್ಪೂನ್ ತೊಗೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, 2 ಸ್ಪೂನ್ ಅಷ್ಟೇ ಸಾಕು, ಮತ್ತು ಜಾಸ್ತಿ ಏನು ತೊಗೊಳಕ್ಕೆ ಹೋಗಬೇಡಿ ನೀವು. 2 ಸ್ಪೂನ್ ತೊಗೊಳಿದ್ದೀನಿ. ಇದೇ ಪ್ರಮಾಣದಲ್ಲಿ ನಾನು ಕಡಲೆ ಹಿಟ್ಟು ತೊಗೊಳಿದ್ದೀನಿ, ಕಡಲೆ ಹಿಟ್ಟು 2 ಸ್ಪೂನ್ ತೊಗೋಬೇಕು. ಇಲ್ಲಿ ನೋಡಿ, 2 ಸ್ಪೂನ್ ಸಾಕು. ಅಕ್ಕಿ ಹಿಟ್ಟು ಎಷ್ಟು ತೊಗೊಂಡಿರ್ತೀವಿ,
ಅಕ್ಕಿ ಹಿಟ್ಟು ಎಷ್ಟು ಸ್ಪೂನ್ ತಗೊಂಡಿರ್ತೀರೋ ಅಷ್ಟೇ ಸ್ಪೂನು ಕಡಲೆ ಹಿಟ್ಟು ತಗೋಬೇಕು. ನೆಕ್ಸ್ಟು ಹಾಲು, ಹಸಿ ಹಾಲು ಅಂದರೆ ಮಿಲ್ಕ್. ಇದೊಂದು ಎಷ್ಟಂದರೆ ಒಂದು ಇಲ್ಲಿ ನೋಡಿ ನೋಡ್ಬಿಟ್ಟು ಹಾಕ್ಕೋಬೇಕಿದು. ಹಸಿ ಹಾಲೇ ತಗೋಬೇಕು, ಎರಡೇ ಸ್ಪೂನ್ ಸಾಕು, ಜಾಸ್ತಿ ತಗೊಳಕ್ಕೆ ಹೋಗಬೇಡಿ. ಇದು ರೋಸ್ ವಾಟ್ರು. ಇದನ್ನು ನೀವು ತಗೊಳ್ಳುವಾಗ ಅಂದರೆ ಯೂಸ್ ಮಾಡಿದಾಗ ಯಾವ ಥರ ಮಾಡಬೇಕು ಅಂದರೆ ಇದನ್ನು ಶೇಕ್ ಮಾಡಬೇಕು. ನೀವು ಏನೇ ಯೂಸ್ ಮಾಡಿ ತಕ್ಷಣ ಓಪನ್ ಮಾಡೋಕ್ಕೆ ಹೋಗಬೇಡಿ. ಹೊಸದು ಇದು ಖಾಲಿಯಾಗಿತ್ತು. ನಾನು ಇದೊಂದು ಡಜನ್ ತರಿಸಿಟ್ಬಿಡ್ತೀನಿ. ತಿಂಗಳಲ್ಲಿ ನನಗೆ 6 ಬೇಕಾಗುತ್ತೆ, ಅಂದರೆ 1 ಡಜನಲ್ಲಿ 6 ಪೀಸ್ ಬೇಕಾಗುತ್ತೆ ನನಗೆ ಒಂದು ತಿಂಗಳಲ್ಲಿ. ಯಾಕಂದರೆ ನಾನು ಮೇಕಪ್ ಮಾಡಲ್ಲ, ಬಟ್ ಇದು ಸ್ಕ್ರಬ್ ಮಾಡ್ತಾ ಹೋಗ್ತಾ ಇದ್ದರೆ ನಮಗೇನಾಗುತ್ತೆ, ಫೇಷಿಯಲ್ಲು ಗ್ಲೋ ಬರ್ತಾ ಹೋಗುತ್ತೆ. ಇವಾಗ ನಾನು ಮಾಡಿ ತೋರಿಸ್ತೀನಲ್ಲ, ಫೇಷಿಯಲ್ ಗ್ಲೋ ಬರುತ್ತೆ. ನೀವೇ ಹೇಳ್ತೀರಾ, ಒಂದು ತಿಂಗಳಲ್ಲಿ ರಿಸಲ್ಟ್ ಬರುತ್ತೆ. ಇದು ನನಗೆ ಒಂದು 6 ಪೀಸ್ ನನಗೆ ಒಂದು ತಿಂಗಳಲ್ಲಿ ಇದೇ ಸೈಜು. ಯಾಕೆ ಬೇಕು ಅಂತ ಹೇಳಿದ್ರೆ ನನಗೆ ಬಂದ ತಕ್ಷಣ ನಾನು ಹೋಗೋ ಟೈಮಲ್ಲಿ ರೋಸ್ ವಾಟ್ರ್ ಇರುತ್ತಲ್ವ, ಕಾಟನ್ ಡೀಪ್ ಮಾಡಿ ಸ್ಕಿನ್ನನ್ನು ಚೆನ್ನಾಗಿ ಇದು ಮಾಡ್ಕೊಳ್ತೀನಿ ನಾನು, ಅಂದರೆ ವಾಶ್ ಮಾಡ್ಕೊಳ್ತೀನಿ. ಅಂದರೆ ಜಸ್ಟ್ ಹಿಂಗೆ ಡೀಪ್ ಮಾಡ್ಕೊಟ್ಟು ಕ್ರೀಮ್ ಹೆಂಗೆ ಅಪ್ಲೈ ಮಾಡ್ತೀರಾ ಆ ಥರ ಮಾಡ್ಕೊಳ್ತೀನಿ. ನೈಟ್ ಬಂದ ತಕ್ಷಣನೂ ಅದೇ ಥರ ಮಾಡ್ತೀನಿ. ಅದ್ರಿಗೋಸ್ಕರ ಒಂದು ತಿಂಗಳಲ್ಲಿ ನನಗೆ ಇದೇ ಸೈಜು 6 ಬೇಕಾಗುತ್ತೆ ನನಗೆ. ನಾನು 2 ತಿಂಗಳಿಗೆ 1 ಡಜನ್ ತರಿಸಿಟ್ಬಿಡ್ತೀನಿ. ಅಂದರೆ ಈಗ 6 ಅಂದರೆ ಅರ್ಧ ಡಜನ್ ಆಯಿತು, ಒಂದು ಡಜನ್ ತರಿಸಿಟ್ಬಿಡ್ತೀನಿ. ಆವಾಗ ನನಗೆ ಇದು MRP 45 ಇರೋದು 30 ರುಪೀಸ್ ಹಾಕ್ಕೊಡ್ತಾರೆ, ನಮಗೆ ಕಡಿಮೆ ಹಾಕ್ಕೊಡ್ತಾರೆ ಡಜನ್ ಲೆಕ್ಕ ತರಿಸ್ತಾರೆ. ಅದ್ರಿಗೋಸ್ಕರ ಹೇಳ್ತಾ ಇದ್ದೀನಿ, ನೀವು ನಗಾಡಬೇಡಿ, ನಾನು ಹಿಂಗೆ ಯೂಸ್ ಮಾಡೋದು ಅದ್ರಿಗೋಸ್ಕರ ಹೇಳ್ತಾ ಇದ್ದೀನಿ. ನೀವು ಇದೇ ಥರ ಯೂಸ್ ಮಾಡಿ ಅಂತ ನಾನು ಹೇಳಲ್ಲ ಇದನ್ನು. ನಿಮಗೆ ಬೇಕಂದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲಾದರೆ ಬೆಳಗ್ಗೆ ಮುಖ ವಾಶ್ ಮಾಡೋ ತಕ್ಷಣ ರೋಸ್ ವಾಟ್ರಲ್ಲಿ, ಅದು ಮುಂದಿನ ವಾರ ನಾನು ಹೇಳ್ಕೊಡ್ತೀನಿ ಯಾವ ಥರ ಅಪ್ಲೈ ಮಾಡೋದೇನು ಅಂತ. ಇವಾಗ ಬನ್ನಿ ಇದು ನೋಡೋಣ ನಾವು. ಇವಾಗ ಇಲ್ಲಿ ನೋಡಿ, ಇವಾಗ ರೋಸ್ ವಾಟ್ರ್ ಶೇಕ್ ಮಾಡ್ತಾ ಇದ್ದೀನಿ. ಇದು 2 ಸ್ಪೂನ್ ಹಾಕ್ತಾ ಇದ್ದೀನಿ. ಆಮೇಲೆ ಹಾಕ್ಕೋಬೇಕು, ಫಸ್ಟ್ 2 ಸ್ಪೂನ್ ಸಾಕು ನಮ್ಗೆ. ಇವಾಗ 2 ಸ್ಪೂನ್ ಅಷ್ಟೇ ಹಾಕಿದ್ದೀನಿ. ನೆಕ್ಸ್ಟು ಇಲ್ಲಿ ನೋಡಿ, ಇದನ್ನು ರಸ ಗೀವ್ಚಿಟ್ಟಿದ್ರಲ್ಲ ನಾವು ಕೆಂಪು ದ್ರಾಕ್ಷಿದು, ಅದನ್ನು ರಸನ ಒಂದು 4 ಸ್ಪೂನ್ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು. 4 ಸ್ಪೂನ್ ಸಾಕು. ಬೇಕಾದರೆ ಮತ್ತು ಇದೇ ನೀರಲ್ಲಿ ಮಿಕ್ಸ್ ಮಾಡ್ತಾ ಹಾಕಬೇಕಾಗುತ್ತೆ, ಗಟ್ಟಿಯಾಗ ಕೊಡಬಾರ್ದಾದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದು. ನೋಡಿ ಮತ್ತು ಗಟ್ಟಿಯಾಗಿದೆ, ಮತ್ತು ಬೇಕಾಗುತ್ತೆ. ನಿಮ್ಗೆ ಐಡಿಯಾ ಸಿಗ್ತಾ ಇದೆ ಅನಿಸುತ್ತೆ ನಾನು ಮಾಡ್ತಾ ಇರೋದು. ಇದು ನೋಡಿ ನೋಡಿ ಸ್ವಲ್ಪ ಹಾಕ್ಕೊಳ್ಳಿ ಆಯಿತಾ, ಈ ನೀರನ್ನು ಕೈಯಲ್ಲಿ ಮಾತ್ರ ಮಾಡೋಕ್ಕೆ ಹೋಗ್ಬಾರ್ದಿದ್ದು, ಒಂದು ಸ್ಪೂನ್ ತೊಗೋಬೇಕು, ಸ್ಪೂನಲ್ಲೇ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಒಂಥರ ದೋಸೆ ಹಿಟ್ಟು ಬರುತ್ತಲ್ವಾ, ಅದೇ ಥರ ಸ್ವಲ್ಪ ನೀರು ದೋಸೆ ಅಂತೀರಿ ನೋಡಿ, ನೀರು ದೋಸೆ ಹದದಲ್ಲಿ ಬರಬೇಕಂದ್ರೆ ಅದೇ ಮೆಥಡಲ್ಲಿ ಬರಬೇಕು. ಮತ್ತು ಇದೇ ನೀರು ಹಾಕ್ತಾ ಇದ್ದೀನಿ ನೋಡಿ, ಹಾಕ್ತಾ ಇರಿ, ಕಲಿಸ್ತಾ ಇರಿ. ಫ್ರೆಂಡ್ಸ್ ನೋಡಿ ಎಷ್ಟು ಹಿಂಗೆ ಇರಬೇಕು. ಮತ್ತೇನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಮತ್ತು ಕಡಲೆ ಹಿಟ್ಟು ಬೋಂಡ ಮಾಡೋಣ ಅಂತ ಮಾಡೋಕ್ಕೆ ಹೋಗಬೇಡಿ. ನಾನು ಫೇಸಿಗೆ ತೋರಿಸ್ತಾ ಇರೋದು. ಈಗ ನಾನು ಮಾಡ್ತಿದ್ದೆ, ನನ್ನ ಫ್ರೆಂಡ್ ಬಂದು ಬೋಂಡ ಮಾಡಲು, ಅದಕ್ಕೆ ನಗು ಬರ್ತಾ ಇದೆ. ಇದು ಮೊದಲು ಏನಂದರೆ, ಇದನ್ನು ಮಾಡಿ ನಂತರ ಐಸ್ ಕ್ಯೂಬಲ್ಲಿ ಅಂದರೆ ಐಸ್ ಬಾಕ್ಸಲ್ಲಿ ಇಟ್ಬಿಡ್ಬೇಕಾಗುತ್ತೆ. ಇಲ್ಲಿ ನೋಡಿ ಇಷ್ಟು ತೆಳು ಇರಬೇಕು. ಮತ್ತೇನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ಸ್ವಲ್ಪ ಇನ್ನೊಂದು 2 ಸ್ಪೂನು ರೋಸ್ ವಾಟ್ರ್ ಹಾಕ್ತೀನಿ ನಾನು. ಇಲ್ಲಿ ನೋಡಿ ರೋಸ್ ವಾಟ್ರ್ ಇನ್ನು 2 ಸ್ಪೂನ್ ಹಾಕ್ತೀನಿ. ಮೊದಲೇ 2 ಸ್ಪೂನ್ ಹಾಕಿದೆ, ಇವಾಗ 2 ಸ್ಪೂನ್ ಹಾಕ್ತೀನಿ. 12 ದಿನದ ನಾನು ಮಾಡಿಡ್ತಾ ಇದ್ದೀನಿ, ಡೈಲಿ ನೈಟ್ ಬಂದು ನಾನು ಅಪ್ಲೈ ಮಾಡ್ತೀನಿ. ಊಟ ಎಲ್ಲ ಆದ ನಂತರ ಸ್ಕ್ರಬ್ ಮಾಡ್ಕೊಳ್ತೀನಿ.
ಇದಾಗಿದೆ ಫ್ರೆಂಡ್, ಇಲ್ಲಿ ನೋಡಿ ನೋಡಿದ್ರಲ್ಲ. ಈಗ ಇಲ್ಲಿ ನೋಡಿ ನನ್ನ ಕೈಗೆ ನಾನು ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಇದು ಸೆಟ್ ಆಗಬೇಕು. ಎಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಫ್ರೆಂಡ್. ಈಗ ಇನ್ನೊಂದು ಇದರಲ್ಲೇ ಹೇಳ್ತೀನಿ ನಿಮಗೆ, ಹಿಂಗೆ ಸ್ಕ್ರಬ್ ಮಾಡಬೇಕು ನಾವು. ಎಷ್ಟು ಶೈನಿಂಗ್ ಬಂತು ಈ ಕೈ ನೋಡಿ, ಇದು ನೋಡಿ ಎಷ್ಟು ಶೈನಿಂಗ್ ಬಂತು ನೋಡಿ. ನೀವೇ ಕೆಲವರು ಮನೇಲಿ ಫ್ರಿಜ್ ಇರಲ್ಲ, ಆವಾಗ ನೀವೇನು ಮಾಡಿ ಒಂದು ಕಾಲು ಸ್ಪೂನ್ ಹಾಕೋಬಿಟ್ಟು ಡೈಲಿ ಸ್ಕ್ರಬ್ ಮಾಡ್ಕೊಳ್ಳಿ. ಈ ಥರ ಗೊತ್ತಾಗ್ತಿದೆಯಲ್ಲ ಫ್ರೆಂಡ್ ನಿಮಗೆ. ಅದು ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಯಾವ ಥರ ಸ್ಕ್ರಬ್ ಮಾಡಬೇಕೇನಂತ, ಹ್ಯಾಂಡಿಗೆ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನಾನೇನು ಮಾಡ್ತೀನಿ ಇಲ್ಲಿ ನೋಡಿ, ಇದಕ್ಕೆ ನಾನು ಒಂದೊಂದೇ ಸ್ಪೂನ ಅಥವಾ ಎರಡೆರಡು ಸ್ಪೂನ್ ಹಾಕ್ತಾ ಇದ್ದೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಇದಕ್ಕೆ ನಾನು ಸ್ಟೋರ್ ಮಾಡ್ತಾ ಇದ್ದೀನಿ, ಅಂದರೆ ಹಾಕ್ತಾ ಇದ್ದೀನಿ. ಹಾಕೋ ಟೈಮಲ್ಲಿ ನಿಧಾನಾಗಿ ಹಾಕಬೇಕಾಗುತ್ತೆ, ಚೆಲ್ಲೋಗ್ಬಿಡುತ್ತೆ. ಅದ್ರಿಗೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದು. ಒಂದು 5 ನಿಮಿಷವರೆಗೂ ಇದೇ ಥರ ಮಿಕ್ಸ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಫ್ರೆಂಡ್. ಇಲ್ಲಿ ನೋಡಿ ಇದನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಎರಡೆರಡೇ ಸ್ಪೂನ್ ಹಾಕಿ, ಚೆಲ್ಲ ಥರ ಮಾತ್ರ ಹಾಕಕ್ಕೆ ಹೋಗಬೇಡಿ. ಡೈಲಿ ನೈಟು ನೀವು ಮಾಡಿ ಫ್ರೆಂಡ್, ಎಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ. ಫಸ್ಟ್ ನಮ್ಮ ಸ್ಕಿನ್ ಚೆನ್ನಾಗಿದ್ರೇ ನಮ್ಮ ಕಸ್ಟಮರ್ ನಮ್ಮನ್ನು ನೋಡಿ ನಮ್ಮ ಅಂಗಡಿಗೆ ಬರ್ತಾರೆ. ನಾವು ಗೌರಮ್ಮನ ಥರ ಇದ್ದರೆ ದಯವಿಟ್ಟು ಬರಲ್ಲ, ಯಾಕಂದರೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ತುಂಬ ಫೋರ್ಸ್ ಮಾಡಿ ಹೇಳ್ತಾ ಇದ್ದೀನಿ ನಿಮಗೆ. ನನಗೇನಂದರೆ ನಾವು ಚೆನ್ನಾಗಿರಬೇಕು, ಇನ್ನೊಬ್ಬರು ಚೆನ್ನಾಗಿರಬೇಕು, ಅದ್ರಿಗೋಸ್ಕರ ನಾನು ಕ್ಲಾಸಸ್ ಹೇಳ್ಕೊಡ್ತಾ ಇರೋದಿದು. ಕೆಲವರು ತಾವೊಬ್ಬರೇ ಇಂಪ್ರೂವ್ ಆಗೋಕ್ಕೆ ನೋಡ್ತಾರೆ, ಆ ಥರ ದಯವಿಟ್ಟು ಮಾಡಬಾರ್ದು. ನಾವು ಇಂಪ್ರೂವ್ ಆಗಬೇಕು, ಇನ್ನೊಬ್ಬರಿಗೂ ಇಂಪ್ರೂವ್ ಆಗೋಕ್ಕೆ ಕೊಡಬೇಕು. ಫಸ್ಟು ನಮ್ಮ ಸ್ಕಿನ್ ಚೆನ್ನಾಗಿರಬೇಕಲ್ಲ ಫ್ರೆಂಡ್. ಇಲ್ಲಿ ನೋಡಿ ಸರಿ ಆಗ್ತಾ ಇದೆ ನಾನು ಮಾಡಿರೋದು, ನೀವೇ ನೋಡ್ತಾ ಇದ್ದೀರಾ. ಇದನ್ನು ಮಾಡಿ ಅಂದರೆ ಐಸ್ ಬಾಕ್ಸಲ್ಲಿ ಇಟ್ಬಿಡಿ. ನೋಡಿ ಸರಿ ಆಯ್ತು, ಇದು ಒಂದು ಕಡಿಮೆ ಆಯಿತು, ಇದರಲ್ಲಿ ಹಾಕ್ಬಿಡ್ತೀನಿ. ಸರಿ ಮಾಡಿದ್ದೀನಿ ನಾನು. ಇದೇನು ಮಾಡಿ ಫುಲ್ಲು 24 ಅವರ್ಸ್ ಬಿಡಿ, ಇಲ್ಲಾಂದರೆ ಒಂದು 6 ಅವರ್ ಬಿಡಿ, ಫ್ರಿಡ್ಜಲ್ಲಿ ಇಟ್ಬಿಡಿ. ಸಾರಿ ಫ್ರೆಂಡ್. ಸರಿಯಾಗಿದೆ ಅದು ಇವಾಗ. ಹಾಂ ಇದು ಸರಿಯಾಗಿದೆ. ಮತ್ತೆ ತೆಳುವಾಗಿ ಎಲ್ಲ ಮಾಡ್ಕೊಳಕ್ಕೆ ಹೋಗಬಾರ್ದು, ಸ್ವಲ್ಪ ದಪ್ಪನೇ ತಿಕ್ಕಾಗಿ ಇರಬೇಕು. ಇದಾಗಿದೆ. ಇವಾಗ ನಾನೇನು ಮಾಡ್ತೀನಿ, ಈ ಬಟ್ಟೆ ಇದೆ ನೋಡಿ, ವೈಟ್ ಬಟ್ಟೆನ ನೋಡ್ಕೊಳ್ಳೋದ್ರಲ್ಲ ಸರಿಗೆ, ಇದು ಪ್ರತಿದಿನ ರಾತ್ರಿ ಮತ್ತು ಬೆಳಿಗ್ಗೆ ಸ್ಕ್ರಬ್ ಮಾಡ್ಕೊಳ್ಳಿ. ಅದನ್ನು ನಾನು ತೋರಿಸ್ತೀನಿ ಯಾವ ಥರ ಮಾಡೋದಂತ. ಇವಾಗ ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಇದು. ಅದಕ್ಕಿಂತ ಮುಂಚೆ ವೈಟ್ ಬಟ್ಟೆ ಯಾವುದಾದ್ರೂ ತೊಗೊಳ್ಳಿ ನೀವು. ಇಲ್ಲಿ ನೋಡಿ ವೈಟ್ ಬಟ್ಟೆ ತೊಗೋಬಿಟ್ಟು ಈ ಥರ ಮುಚ್ಚಿ, ಸಾರಿ ಕೆಳಗಡೆನೇ ಇಡಬೇಕಾಗಿತ್ತು ನಾನು ಇದನ್ನು, ಕೆಳಗಡೆ ಇಟ್ಬಿಡ್ತೀನಿ. ಹಾಂ ಇಷ್ಟೇ ಫ್ರೆಂಡ್. ಇವಾಗ ನೀವೇನು ಮಾಡಿ ಕ್ಲೀನಾಗಿ ಮುಚ್ಚಬೇಕು, ಯಾಕಂದರೆ ನಾವು ಸ್ಕಿನ್ನಿಗೆ ಅಪ್ಲೈ ಮಾಡೋದಿದು ಅದ್ರಿಗೋಸ್ಕರ. ನೀವು ಹಾಗೆ ಇಟ್ಬಿಟ್ರೆ ಏನಾಗ್ಬಿಡುತ್ತೆ, ಫ್ರಿಜ್ಜಲ್ಲಿ ಏನಾದರೂ ಕೀಟಾಣು ಇದ್ದರೆ ಅಥವಾ ಏನಾದ್ರೂ ಧೂಳಿದ್ರೆ ಇದ್ರ ಮೇಲಲ್ಲೇ ಅಂದರೆ ಇದ್ರ ಮೇಲೆ ಸ್ಪ್ರೆಡ್ಡಾಗಿ ಬಿದ್ದುಬಿಡುತ್ತೆ. ಅದ್ರಿಗೋಸ್ಕರ ಹಿಂಗೆ ಇಟ್ಬಿಡಿ. ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಫ್ರೆಂಡ್ ಇದು ಮಾತ್ರ ನೋಡಿ. ಹಿಂಗೆ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡ್ಬೇಕು ನೋಡಿದ್ರಲ್ಲ ಫ್ರೆಂಡ್. ಅದೇನು ಹಸಿ ಗಿಸಿ ಏನೂ ಆಗಲ್ಲ, ಹಸಿ ಆದರೂ ಪರವಾಗಿಲ್ಲ, ತೊಂದರೆ ಇಲ್ಲ. ಪ್ಲಾಸ್ಟಿಕ್ ಮಾತ್ರ ಹಾಕಿಡಕ್ಕೆ ಹೋಗಬೇಡಿ, ಪ್ಲಾಸ್ಟಿಕ್ ಮಾತ್ರ ಹಾಕಿಡಕ್ಕೆ ಹೋಗಬೇಡಿ. ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ, ಹಿಂಗೆ ಇಟ್ಬಿಡೋಣ. ಬನ್ನಿ ಫ್ರೆಂಡ್, ಫ್ರಿಜ್ಜಲ್ಲಿ ಇಡೋದನ್ನು ನಾನು ತೋರಿಸ್ತೀನಿ. ಇವಾಗ ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಒಂದು 5 ಅವರ್ ಅಥವಾ 6 ಅವರ್ ಬಿಡಬೇಕಾಗುತ್ತೆ. ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೀನಿ, ಯಾವುದೇ ಕಾರಣಕ್ಕೂ ಇದು ಮುಟ್ಟಕ್ಕೆ ಹೋಗಬಾರ್ದು. ಫುಲ್ ಐಸ್ ಆಗಬೇಕು, ಐಸ್ ಬರ್ಫಿ ಅಂತೀರಲ್ವ ಆ ಥರ ಆಗಬೇಕು. ಇವಾಗ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ,
ಐಸ್ ಬಾಕ್ಸಲ್ಲಿ 5 ಅವರ್ ಅಥವಾ 6 ಅವರ್ ಆದರೆ ಸಾಕು. ಅಷ್ಟು ನಂತರ ನಾನು ತೋರಿಸ್ತೀನಿ ಆ ಥರ ಸ್ಕ್ರಬ್ ಮಾಡೋದಂತ ಫ್ರೆಂಡ್ಸ್. ಬಟ್ ಇವಾಗ ಆಗಿದೆ, ಬೆಳಗ್ಗೆ ನಾನು ಹೋದಾಗ ಇಟ್ಟೋಗಿರೋದು, ಈಗ ಊಟಕ್ಕೆ ಬಂದಿದ್ದೀನಿ, ನೋಡೋಣ ಆಗಿದೆ. ಇದು ತೆಗಿತಾ ಇದ್ದೀನಿ ಫ್ರೆಂಡ್ಸ್, ಓಪನ್ ಮಾಡ್ತಾ ಇದ್ದೀನಿ, ನೋಡೋಣ ಆಗಿದೆ ಇದು ಇವಾಗ. ವಾವ್ ನೋಡಿ, ನಿಮ್ಮ ಎದುರುಗಡೆನೇ ಓಪನ್ ಮಾಡಿದ್ದೀನಿ. ಇಷ್ಟೆಲ್ಲ ನೀರ್ಬೇಡ, ಓಪನ್ ಮಾಡಿದ್ದೀನಿ, ಆಗಿದೆಯೋ ಇಲ್ಲ ನೋಡೋಣ. ಗಟ್ಟಿಯಾದರೆ ಮಾತ್ರ ಆಗಿದೆ ಅಂತ, ಇಲ್ಲದ್ರಿಲ್ಲ ಆಗಿಲ್ಲ ಅಂತ. ಬಟ್ ಇವಾಗ ಏನಂದರೆ ಐಸ್ ಕ್ಯೂಬ್ ಮಾಡ್ತಿರಲ್ಲ ಅದೇ ಥರ ಆಗಬೇಕು. ಬಟ್ ಇವಾಗ ಮನೆಯಲ್ಲಿ ಫೇಸ್ ಸ್ಕ್ರಬ್ ಮಾಡೋದು ವಿಧಾನ ತಿಳಿಸಿದ್ದೀನಿ, ಆದರೆ ಬಟ್ ಇವಾಗ ಹ್ಯಾಂಡಲ್ಲಿ ನಾನು ಮಾಡಿ ತೋರಿಸ್ತೀನಿ. ಇವಾಗ ಆಗಿದೆ, ಒಂದು ತಗೊಳ್ತಾ ಇದ್ದೀನಿ ಫ್ರೆಂಡ್, ಯಾವುದಾದ್ರೂ ಒಂದು ತಗೊಳಿದ್ರೆ ಸಾಕು. ಇಲ್ಲಿ ನೋಡಿ, ಮತ್ತು ಫ್ರಿಡ್ಜಲ್ಲಿ ಇದು ಹಾಗೆ ಎತ್ತಿಟ್ಬಿಡಿ, ಇಲ್ಲಾದರೆ ಇದು ಕರ್ಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಇದು ಒಂದು ಸೈಡಲ್ಲಿ ಇಟ್ಬಿಡ್ತೀನಿ ನಾನು ಇವಾಗ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಫೋಟೋ ತೆಗಿ. ಇಲ್ಲಿ ನೋಡಿ ತೆಗ್ದಿರೋದಿದೆ, ಕರಗ್ತಾ ಇದೆ, ಇನ್ನೂ ಸೆಟ್ ಆಗಿಲ್ಲ, ಅದು ಸ್ವಲ್ಪ ಸೆಟ್ ಆಗಬೇಕಾಗುತ್ತೆ. ಇಲ್ಲಿ ನೋಡಿ ಇದನ್ನು ಹಂಗೆ ಆಗಿದೆ, ಹಾಗೆ ಇಟ್ಬಿಡಿ 7 ಡೇಸ್ವರೆಗೂ, ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೋಡಿ ಫಸ್ಟು ಬಂದ ತಕ್ಷಣ ನಾವೇನು ಮಾಡ್ತೀರಾ, ರೋಸ್ ವಾಟ್ರಲ್ಲಿ ಫೇಸನ್ನು ಕಾಟನಲ್ಲಿ ಡಿಪ್ ಮಾಡಿ ಇಲ್ಲೆಲ್ಲ ಸ್ಪ್ರೆಡ್ ಮಾಡಿ, ಅಂದರೆ ಸ್ಕಿನ್ನಿಗೆ, ನಮ್ಮ ಸ್ಕಿನ್ನಿಗೆ ಅಪ್ಲೈ ಮಾಡಿ ವಾಶ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಇದು ಮಾಡಿದ್ದಿದೆಯಲ್ಲ ಫ್ರೆಂಡ್, ಇದನ್ನು ಏನು ಮಾಡಿ ಸ್ಕಿನ್ನಿಗೆ ಡೈರೆಕ್ಟಾಗಿ ನೀವು ಅಪ್ಲೈ ಈ ಥರ ಮಾಡ್ತಾ ಬರಬೇಕು ಸ್ಕಿನ್ನಿಗೆ. ಹ್ಯಾಂಡಿಗಲ್ಲ, ನಾನು ಹ್ಯಾಂಡಿಗೆ ಮಾಡಿ ತೋರಿಸ್ತಾ ಇದ್ದೀನಿ, ಕೈಗೆ ಸ್ಕಿನ್ನಿಗೆ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಇದು ಫುಲ್ಲು ನಮ್ಗೆ ಐಸ್ ಆಗಬೇಕಿದು, ಐಸ್ ಆಗಿಲ್ಲ ಫುಲ್ ನೋಡಿ. ಈ ಥರ ಸ್ಕ್ರಬ್ ಮಾಡಿ ಚೆನ್ನಾಗಾಗುತ್ತೆ ಫ್ರೆಂಡ್, ತಣ್ಣ ಕೂಲ್ ಕೂಲಾಗಿದೆ, ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಏನು ಮಾಡಿ ಇದನ್ನು ಐಸ್ ಕ್ಯೂಬಿಂದ ಮಸಾಜ್ ಮಾಡಿ ನಂತರ ಸ್ಕ್ರಬ್ ಮಾಡಿ ಈ ಥರ ಸ್ಕಿನ್ನಿಗೆ. ಈ ಥರ ನೀರೇನು ಹಾಕೋಬೇಡಿ ಡೈರೆಕ್ಟಾಗಿ, ಇದು ಹಣ್ಣಿಂದಿದು, ಹಣ್ಣಿನ ಸಿಪ್ಪೆ, ತೊಂದರೆ ಇಲ್ಲ ಇದ್ದಿದ್ರೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಒಂಥರ ಕೂಲಾಗುತ್ತೆ, ಮತ್ತು ಸ್ಕಿನ್ನು ಸ್ಮೂತ್ ಆಗುತ್ತೆ ಫ್ರೆಂಡ್. ಇದರಲ್ಲೇ ಗ್ಲೋ ಬರುತ್ತೆ ನೋಡಿ, ಇಲ್ಲಿ ನೋಡ್ತಾ ಇರಿ ನೀವು ಎಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ ಅಂತ. ಬೆಳಗ್ಗೆ ಮಾಡಿಟ್ಟೋಗಿದ್ದೆ, ಇವಾಗ ಬಂದಿದ್ದೀನಿ, ಈಗ 3 ಕಾಲು ಆಗಿರ್ಬೇಕೇನು, 3:30 ಆಗಿದೆ ಇವಾಗ. ಊಟಕ್ಕಂತ ಬಂದೆ, ಈಗ ಮತ್ತೆ ಹೋಗಬೇಕು ನೋಡಿ. ಸ್ಕಿನ್ನಿಗೆ ಅಂದರೆ ಕೆನ್ನೆಗೆ ಸ್ಕ್ರಬ್ ಮಾಡಬೇಕಾಗುತ್ತೆ ಚೆನ್ನಾಗೆ. ಈ ಥರ ಮಾಡಿ ಒಂದು 30 ನಿಮಿಷ ಬಿಟ್ಟು, ಸ್ಕ್ರಬ್ ಮಾಡಿ 30 ನಿಮಿಷ ಬಿಟ್ಟ ನಂತರ ಏನು ಮಾಡಿ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಇಲ್ಲಿ ನೀರು ಇಟ್ಕೊಳಿದ್ದೀನಿ ನಾನು, ಇಲ್ಲಿ ನೋಡಿ ನೀರಲ್ಲಿ ಜಸ್ಟ್ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. 30 ನಿಮಿಷ ಬಿಟ್ಟು ನೀವು ನೀರಲ್ಲಿ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ ಸ್ಕಿನ್ನನ್ನು. ಸೋಪೇನು ಅಪ್ಲೈ ಮಾಡಬೇಡಿ, ಎದ್ದ ತಕ್ಷಣ ನೀವು ಸ್ನಾನ ಮಾಡುವಾಗ ಸ್ಕಿನ್ನಿಗೆ ಫೇಸ್ ವಾಶ್ ಮಾಡ್ತೀರಾ, ಅದು ಆಗ ನಂತರ ಇದು ಮಾಡ್ಕೊಳ್ತೀರಲ್ವ, ನಾನು ಸ್ಕ್ರಬ್ ತೋರಿಸಿದ್ದೀನಲ್ವ ನಿಮಗೆ, ಇದು ಮಾಡ್ಕೊಳ್ಳ ನಂತರ ಯಾವುದೇ ಕಾರಣಕ್ಕೂ ಸೋಪ್ ಯೂಸ್ ಮಾಡಬಾರ್ದು. ಇಲ್ಲಿ ನೋಡಿ ಕೈನ, ಈ ಕೈ ನೋಡಿ, ಈ ಕೈ ನೋಡಿ, ಇದು ರೈಟು ಇದು ಲೆಫ್ಟು ನೋಡ್ಕೋಬೇಡಿ, ಎರಡು ಒಂದೇ ಥರ ಕಾಣ್ತಿದೆಯಾ ಫ್ರೆಂಡ್. ಇದು ಎಷ್ಟು ಶೈನಿಂಗ್ ಬಂದಿದೆ ನೋಡಿ ಫ್ರೆಂಡ್, ಇದು ನೋಡಿ ಫುಲ್ಲು ಶೈನಿಂಗ್ ಬರುತ್ತೆ, 100ಕ್ಕೆ 100 ಭಾಗ ಹೇಳ್ತೀನಿ. ಇದು ಪ್ರತಿದಿನ ನೀವು ಮಾಡಿ, ಯಾರು ತುಂಬ ಫುಲ್ಲು ಬ್ಲ್ಯಾಕ್ ಇದ್ದಾರೆ ವೈಟ್ ಆಗೇ ಆಗ್ತೀರಾ, ನಾನು ಹೇಳ್ಕೊಟ್ಟಿದ್ದ ಮೆಥಡಲ್ಲೇ ನೀವು ಮಾಡ್ತಾ ಇರಿ, ಪ್ರಮಾಣನೂ ಅದೇ ಥರ ತೊಗೊಳ್ಳಿ, ಗ್ಯಾರಂಟಿ ಶೋರ್ ಹೇಳ್ತೀನಿ. ನೀವು ಚೆನ್ನಾಗಿರಿ, ನಾನು ಚೆನ್ನಾಗಿರ್ತೀನಿ. ನೋಡಿ ನೋಡಿ ಫ್ರೆಂಡ್, ಇದರಲ್ಲೇ ಗೊತ್ತಾಗ್ತಿದೆ ನೋಡಿ ನಿಮಗೆ. ಇದು ಸ್ಕ್ರಬ್ ಮಾಡಿ ನಂತರ ನೋಡಿದ್ರಲ್ಲ ಫ್ರೆಂಡ್, ಎಷ್ಟು ವ್ಯತ್ಯಾಸ ಇದೆ ಇದಕ್ಕೂ ಇದಕ್ಕೂ, ಎಷ್ಟು ವ್ಯತ್ಯಾಸ ಇದೆ. ಹಾಂ ಫ್ರೆಂಡ್, ಇದಾದ ನಂತರ ಯಾವುದಾದ್ರೂ
ಟಿಶ್ಯೂ ಅಲ್ಲೋ ಅಥವಾ ಕಾಟನ್ ಬಟ್ಟೆಯಲ್ಲಿ ಸ್ಕಿನ್ನಿಗೆ, ಅಂದರೆ ನಾವು ಮುಖಕ್ಕೆ ಸ್ಕ್ರಬ್ ಮಾಡ್ತಿರಲ್ವಾ ಸ್ಕಿನ್ನಿಗೆ, ಯಾವುದಾದ್ರೂ ಕಾಟನ್ ಬಟ್ಟೆಯಲ್ಲಿ ಜಸ್ಟ್ ಹಿಂಗೆ ಮೂಮೆಂಟ್ ಮಾಡಿ, ಅಂದರೆ ಈ ಥರ ಸ್ಪ್ರೆಡ್ ಮಾಡಿ ಟವಲಲ್ಲಿ ಮುಖ ಜರ 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 ಒರ್ಸಕ್ಕೆ ಹೋಗಬೇಡಿ. ಜಸ್ಟ್ ನಿಧಾನದ ಸ್ಕಿನ್ನ, ಅಂದರೆ ಮುಖಕ್ಕೆ ನೀವು ಸ್ಕ್ರಬ್ ಮಾಡಿರ್ತೀವಿ ನಿಧಾನಾಗಿ ಒರೆಸಿ ಬಿಡಿ. ಬಾಡಿ ಲೋಷನ್ನು ಬೇಡ, ನೈಟ್ ಕ್ರೀಮು ಬೇಡ, ಯಾವುದು ಬೇಡ, ಇದೊಂದೇ ಸಾಕು. ಫ್ರೆಂಡ್ ಇಲ್ಲಿ ನೋಡಿ ನೋಡಿ ಫ್ರೆಂಡ್, ಇದು ಈಗ ನಾನು ಮಾಡೋ ಮೆಥಡ್ ಹೇಳಿದ್ದೀನಿ ನಿಮಗೆ, ನಿಮ್ಗೆ ಗೊತ್ತಾಗಿರ್ಬೋದು, ನಿಮಗೆ ಗೊತ್ತಾಗಿರ್ಬೋದು ಯಾವ ಥರ ಮಾಡ್ತಾರೆ ಏನು ಅಂತ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್, ನೀವು ಮಾಡಿ ನೋಡಿ ಫ್ರೆಂಡ್. ತುಂಬ ಇದು ಸ್ಕ್ರಬ್ಬು, ಯಾವುದೇ ಟೆನ್ಷನಲ್ಲೂ ಬಂದ್ರೂ ನಾವು ಟಯರ್ಡಾಗಿದ್ರೂ ಒಂದು ಸ್ಕಿನ್ನಿಗೆ ಸ್ಕ್ರಬ್ ಮಾಡುವಾಗ ಎಷ್ಟು ಲುಕ್ಕಾಗಿ ಕಾಣ್ತೀರಿ, ಬಟ್ ಆಯಾಸನೂ ಕಡಿಮೆ ಆಗುತ್ತೆ. ಇದು ಮಾಡಿ ನೋಡಿ, 5 ವರ್ಷ ಮೇಲ್ಪಟ್ಟವ್ರು ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಇದಕ್ಕೆ ಕೆಮಿಕಲ್ ಏನೂ ಮಿಕ್ಸ್ ಮಾಡಿಲ್ಲ, ಮನೇಲಿರೋ ಪದಾರ್ಥನೇ ಬಳಸಿಬಿಟ್ಟು ನಾನು ಮಾಡಿರೋದು. ಇದು ತುಂಬ ವರ್ಷದಿಂದ ನಾನು ಇದೇ ಥರ ಯೂಸ್ ಮಾಡ್ತಾ ಇರೋದು. ಬಟ್ ಮನೇಲಿ ಎಲ್ಲರೂ ನಾವು ಹೊರಗಡೆ ಆವಾಗವಾಗ ನಾನು ಟ್ರೈನಿಂಗಿಗಂತ ಹೊರಗಡೆ ಹೋಗ್ತಾ ಇರುವಾಗ ಏನು ಮಾಡ್ತೀನಿ, ಅಲ್ಲಿ ಹೋದೋದಲ್ಲೇನು ಫ್ರಿಜ್ ಏನಿರಲ್ಲ, ಆವಾಗ ಇದನ್ನ ಇದೆಯಲ್ಲ ಲಿಕ್ವಿಡ್ ಥರ ಮಾಡ್ಕೊಬಿಡ್ತೀನಿ ನಾನು. ಲಿಕ್ವಿಡ್ ಥರ ಮಾಡಿದ್ರು ನೀವು ಎಷ್ಟು ದಿನ ಇಡ್ಬೋದು ಅಂದರೆ ಒಂದು 2 ಡೇಸ್ ಅಷ್ಟೇ ಇಡ್ಬೋದು. ಇದು ಅಂದರೆ ಇವತ್ತು ಮಾಡಿದ್ದು ನಾಳೆ ಇಡ್ಬೋದು. 3 ಡೇಸಿಗೆ ಅಂದರೆ 3ನೇ ದಿನಕ್ಕೆ ಏನಾಗುತ್ತೆ, ಒಂಥರ ಬೂಸ್ ಬರುತ್ತೆ. ಅದ್ರಿಗೋಸ್ಕರ 3ನೇ ದಿನಕ್ಕೆ ಮಾತ್ರ ಯೂಸ್ ಮಾಡಬೇಡಿ ಲಿಕ್ವಿಡ್ ಟೈಪ್ ಮಾಡಿದ್ರೆ ಮಾತ್ರ. ಇವಾಗ ನಾನು ಐಸ್ ಕ್ಯೂಬ್ ಮಾಡಿದ್ದೀನಿ, ಇದು 7 ಡೇಸ್ ಫ್ರಿಜ್ಜಲ್ಲೇ ಇರಬೇಕಾಗುತ್ತೆ. ಬೇಕಾದಾಗ ಮಾತ್ರ ಒಂದು ತೊಗೊಳ್ಳಿ, ಸ್ಕ್ರಬ್ಬಿಂಗ್ ಮಾಡಿ. ತುಂಬ ಶೈನಿಂಗ್ ಬಂದಿದೆ ಫ್ರೆಂಡ್ ನನ್ನ ಇಲ್ಲಿ ನೋಡಿ, ಈಗೂ ತೋರಿಸ್ತಾ ಇದ್ದೀನಿ. ಇಷ್ಟೇ ಮಾಡಿಕ್ಕೆ ಕೇವಲ 2-3 ನಿಮಿಷದಲ್ಲೇ ಮಾಡಿಕ್ಕೆ ಇಷ್ಟು ಶೈನಿಂಗ್ ಬಂದಿದೆ. ಇನ್ನು ಜಾಸ್ತಿ ಹೊತ್ತು ಮಾಡಿದ್ರೆ ಫುಲ್ಲು ಶೈನಿಂಗ್ ಬರುತ್ತೆ. ಇದು ಸ್ಕ್ರಬ್ಬಿಂಗ್ ಆದ ನಂತರ ಒಂದು 20-30 ನಿಮಿಷ ಬಿಟ್ಟು ನಾರ್ಮಲ್ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ ಅಷ್ಟೇ. ಅದು ಬಿಟ್ಟು ಮತ್ತೇನು ಅಪ್ಲೈ ಮಾಡಬೇಡಿ. ಆಮೇಲೆ ಮಲ್ಕೊಳ್ಳಿ. ಮಾರ್ನಿಂಗ್ ಎದ್ದೊಳೋದಾಗ ಇದೇ ಥರ ಸ್ಕ್ರಬ್ಬಿಂಗ್ ಮಾಡಿ. ಮನೇಲಿ ಇದ್ದವ್ರು ಮಾತ್ರ ಮಾಡಿ. ಹೊರಗಡೆ ಹೋಗೋಕ್ಕೆ ಟೈಮ್, ಅಂದರೆ ಜಾಬಿಗೆ ಹೋಗೋರಿಗೆ ಟೈಮ್ ಇರಲ್ಲ, ನೈಟ್ ಮಾಡ್ಕೊಳ್ಳಿ. ಅವರು ಮನೇಲಿ ಇದ್ದವ್ರಿಗೆ ಇದೇ ಮೆಥಡಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್. ಇವಾಗ ಆಗಿದೆ ಫ್ರೆಂಡ್, ಇವತ್ತಿನ ಬ್ಯೂಟಿಷಿಯನ್ಸ್ ಕ್ಲಾಸ್ ಮುಗ್ದಿದೆ. ಇವತ್ತು ಮೇನ್ ನಾನು ಸ್ಕ್ರಬ್ಬಿಂದ ಹೇಳ್ಕೊಟ್ಟಿದ್ದೀನಿ. ಯಾಕೆ ಹೇಳ್ಕೊಟ್ಟಿದ್ದೆ ಅಂದರೆ ಇದು ಸ್ಕಿನ್ನ ನೀವು ಅಪ್ಲೈ ಮಾಡಿ ನೋಡಿ ಗೊತ್ತಾಗುತ್ತೆ. ಇವತ್ತಿನ ಬ್ಯೂಟಿಷಿಯನ್ ಕ್ಲಾಸಸ್ ನಾನು ಹೇಳ್ಕೊಟ್ಟಿದ್ದೀನಿ. ಬನ್ನಿ ಫ್ರೆಂಡ್, ನಿಮ್ಮ ನೆಚ್ಚಿನ ಗೀತಾ. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ನೆಚ್ಚಿನ ಗೀತಾ. ಎಲ್ಲರಿಗೂ ಬಾಯ್ ಫ್ರೆಂಡ್.